ಎಸ್ ಇನ್ನು ಹದಿನಾಲ್ಕನೇ ದಿನ ಕೂಡ ರಷ್ಯಾ ಉಕ್ರೈನ್ ನಡುವೆ ಭೀಕರ ಕದನ ಮುಂದುವರೆದಿದೆ ಕ್ಯೂ ಮತ್ತೆ ಪೂರ್ವ ಸೆಂಟ್ರಲ್ ಉಕ್ರೇನ್ ಮೇಲೆ ರಷ್ಯಾದ ಯುದ್ಧ ವಿಮಾನಗಳೆಲ್ಲ ಇಡೀ ರಾತ್ರಿ ಬಾಂಬ್ ಗಳೆಲ್ಲ ಹಾಕಿದೆ ಅಪಾರ ಸಾವು ಉಂಟಾಗಿದೆ ಕ್ಯೂ ವಶಕ್ಕೆ ರಷ್ಯಾ ಸೇನೆ ವಿಶ್ವ ಪ್ರಯತ್ನವನ್ನ ನಡೆಸಿದೆ ಕಳೆದ ಈ ಹದಿನೈದು ದಿನಗಳಲ್ಲಿ ಸುಮಾರು ಹದಿಮೂರು ಹನ್ನೆರಡು ಹದಿಮೂರು ದಿನ ಈ ಕ್ಯೂ ವಶಪಡಿಸಿಕೊಳ್ಳೋಕೆ ಮಾಡ್ತಾ ಇದೆ ಬಟ್ ಆಗಿಲ್ಲ ಇವರೆಗೂ ರಷ್ಯಾದ ಹನ್ನೆರಡು ಸೈನಿಕರನ್ನ ಕೊಂದಿರೋದಾಗಿ ಉಕ್ರೇನ್ ಹೇಳಿಕೊಂಡಿದೆ ಹನ್ನೆರಡು ಸಾವಿರ ಇರಬೇಕು ಈ ಮಧ್ಯೆ ಇಂದು ಕೂಡ ಪ್ರಮುಖ ನಗರಗಳಿಂದ ಸೇಫ್ ಕಾರಿಡಾರ್ ಮೂಲಕ ಜನರಿಗೆ ಹೊರಬರೋಕೆ ರಷ್ಯಾ ಸೇನೆ ಅವಕಾಶ ಕೊಟ್ಟಿದೆ ಕ್ಯೂ ಸುಮಿ ಚರ್ನಿಯು ಮತ್ತೆ ಖಾರ್ಕಿ ಮರಿಯೋಲ್ ಪೋಲ್ನಲ್ಲಿ ಜನ ಸುರಕ್ಷಿತ ಸ್ಥಳಗಳಿಗೆಲ್ಲ ಇದ್ದಾರೆ ಭೀಕರ ದಾಳಿಗೆ ತುತ್ತಾಗಿದ್ದ ಸುಮಿಯಿಂದ ಸಂಪೂರ್ಣವಾಗಿ ನಾಗರಿಕರನ್ನ ತೆರಳಿಸಲಾಗಿದೆ ಹೊರಗಡೆಗೆ ಉಕ್ರೇನ್ ದ ಇವರಿಗೆ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಮಂದಿ ಬೇರೆ ದೇಶಗಳಿಗೆಲ್ಲ ವಲಸೆ ಹೋಗಿದ್ದಾರೆ ಸೊ ಈ ಪೈಕಿ ಮಕ್ಕ ಮಕ್ಕಳ ಸಂಖ್ಯೆನೆ ಎಂಟು ಲಕ್ಷ ಇದೆ ಮಕ್ಕಳ ಸಂಖ್ಯೆ ಚೆರ್ನೋಬಿಲ್ ಅಣುಸ್ತಾವರ ಜೊತೆಗಿನ ಸಂಪರ್ಕ ಕಡಿತ ಆಗಿದೆ ಅಂತ ಐ ಇ ಎ ಹೇಳಿದೆ ಈ ಬೆನ್ನಲ್ಲೇ ಚರ್ನೋಬಿಲ್ ನಮ್ಮ ವಶದಲ್ಲಿದೆ ಅಂತ ರಷ್ಯಾ ಸ್ಪಷ್ಟನೆಯನ್ನ ಕೊಟ್ಟಿದೆ ಯುಕ್ರೇನ್ ಹೀಗೆ ನನ್ನ ದೇಶ ಹೀಗೆ ಕಣ್ಣ ಮುಂದೆ ನಾಶ ಆಗ್ಬಾರ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ವೋ ಹಾಗೆ ರಷ್ಯಾನವರು ಯುಕ್ರೇನ್ ಅವರು ಈ ರೀತಿ ಪ್ರತಿರೋಧ ತೋರಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಿರೀಕ್ಷೆ ನಿರೀಕ್ಷೆ ಮಾಡಿರಲಿಲ್ಲ ಅದನ್ನು ಆದ್ರೆ ಇದರಿಂದ ಆಗಿದ್ದ ಇದಂದ್ರೆ ಯಾರು ನೋಡಬಾರದ ದೃಶ್ಯಗಳಷ್ಟೇ ಇವೆಲ್ಲ ಬಟ್ ಒಂದು ಇಪ್ಪತ್ತು ವರ್ಷಕ್ಕೆ ಹಿಂದುಗಡೆ ಹೋದಂಗ್ ಇಷ್ಟೇ ಗೊತ್ತಿಲ್ಲ ಎಲ್ಲ ಮುಗಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಫ್ಲಡ್ಡು ಪ್ರವಾಹ ಬಂದು ಹೋದ್ಮೇಲೆ ಮಾರನೇ ದಿನ ಗೊತ್ತಾಗೋದು ಏನು ಮಾಡಿದೆ ಅದು ಅಂತ ಇದೆಲ್ಲ ಆಮೇಲೆ ಗೊತ್ತಾಗತ್ತೆ ಈ ಡಿಸ್ಟ್ರಕ್ಷನ್ನು ಅವಾಯ್ಡಬಲ್ ಇತ್ತೇನೋ ಬಟ್ ಈಗ ಎಲ್ಲ ಅವರವರ ಆಸಕ್ತಿಗಳಿಗೆ ತಕ್ಕಂತೆ ತಾಳ ಹಾಕಿ ಸುತ್ತಾಕುಣದ್ರು ಈಗ ಹಿಂಗಾಗ್ತಾ ಹಾಕೊಂಡು ನಿಂತ್ಕೊಂಡ್ವಿ ಎಲ್ಲ ನ್ಯಾಯವಾಗಿ ನೋ ಐಡಿಯಾ ನಿಲ್ಲೋ ಲಕ್ಷಣಗಳಂತೂ ಇದೆಯಾ ಸರ್ ಗೊತ್ತಿಲ್ಲ ಯಾರಿಗೇನಾಗುತ್ತೋ ಏನು ಯಾರು ಯಾವ ಪ್ರತಿಷ್ಠೆರಿದ್ದಾರೆ ಗೊತ್ತು ಇಬ್ಬರು ಪ್ರತಿಷ್ಠೆಯಲ್ಲಿ ಇರ್ತಾರೆ ಈಗ ಈಗ ನೀವು ಯುಕ್ರೇನಿಯರ್ಗೆ ಹೋಗಿ ಜಲನ್ಸ್ಕಿ ಅಧ್ಯಕ್ಷ ಬೇಡಪ್ಪ ಅಂದ್ರೆ ಯಾಕೆ ಬೇಡ ಅಂತ ಕೇಳ್ತಾರೆ ಅವರೇ ಬೇಡ ಅಂತ ಅವರೇ ಬಂದು ವಿಡಿಯೋನಲ್ಲಿ ನನಗೆ ಬೇಡ ಬಿಟ್ಬಿಟ್ರಪ್ಪ ಬೇರೆ ಏನಾದ್ರು ಮಾಡ್ಕೊಂಡ್ರಪ್ಪ ಓಲಿ ದೇಶದವ್ರು ನಿಮ್ದೇ ಆಗಲಿ ಆಗಲ್ಲ ನೀ ಇರು ಅಂತಾರೆ ಆ ದೇಶ ಮತ್ತು ನನ್ನ ನೆಲ ನನ್ನ ಸಂಸ್ಕೃತಿ ಅಂತ ಬಂದಾಗ ಇದಿರುತ್ತೆ ಬಟ್ ಜಲೆನ್ಸ್ಕಿ ಈಗ ಬೇಡ ನಾವು ಮಾತುಕತೆ ಮಾಡೋಣ ಅಂದಾಗ ಮಾತುಕತೆ ಮಾಡೋಣ ಅಂದ ತಕ್ಷಣ ಏನು ಮಾತುಕತೆ ಅಲ್ಲೋ ನಾನು ಆಟೋ ಸೇರಲ್ಲ ಹೌದು ಎಂದೆಂದಿಗೂ ನಾನು ಅಲಿಪ್ತ ನೀತಿಯನ್ನ ಪಾಲನೆ ಮಾಡ್ತೇನೆ ನಂಬರ್ ಒನ್ ಡಾನ್ ಬಾಸ್ ಮತ್ತು ಇನ್ನಿತರ ಪ್ರದೇಶಗಳನ್ನು ನಾನು ಗುರುತುಸ್ಬಿಡ್ತೀನಿ ಬೇಕಾರೆ ಹಾಳಾಗೋಗಲಿ ಎತ್ಕೊಂಡೋಗಿ ಕ್ರಿಮಿಯಾ ಮತ್ತು ಡಾನ್ ಬಾಸ್ಗೋದು ಕೊಟ್ಬಿಡ್ತೀನಿ ತಗೊಂಡೋಗ್ಯದ ಕಣಿಗೆ ಅಂತ ಹೇಳಬೇಕು ಅದನ್ನೆರಡು ಹೇಳುತ್ತಾ ಇಲ್ಲ ಎರಡೂ ಮಾತುಕತೆ ಇದೆಲ್ಲ ಆಗಲಿ ಅಂದ್ರೆ ಎಲ್ಲಿ ಆಗತ್ತೆ ಅದು ಎಸ್ ಎಸ್ ಇನ್ನು ರಷ್ಯಾ ಉಕ್ರೀನಿದ್ದು ಪರಿಣಾಮ ಭಾರತದ ಮೇಲೆ ಬೀಳ್ತಾ ಇದೆ ಗೋಧಿ ಬೆಲೆ ನಾಲ್ಕರಿಂದ ಐದು ರೂಪಾಯಿ ಹೆಚ್ಚಾಗಿದೆ ಇದು ನನ್ಗೆ ಅರ್ಥ ಆಗ್ತಿಲ್ಲ ಇದು ಯಾಕೆ ಅಂತ ಖಾದ್ಯತೆ ಇಲ್ಲ ನನಗೆ ಅರ್ಥ ಆಗುತ್ತೆ ಎಣ್ಣೆ ಕಾಳುಗಳದ್ದು ಎಲ್ಲ ದಾಸ್ತಾನಾಗಿ ಮಾಡ್ತಾ ಇರೋ ವ್ಯವಹಾರ ಇದು ಗ್ಯಾರಂಟಿ ಅನುಮಾನನೇ ಇಲ್ಲ ಗೋಧಿ ಗೀದಿಗೆಲ್ಲ ಯಾಕಂದ್ರೆ ಗೋಧಿಗೆ ಅಷ್ಟು ಆಗ್ಬೇಕಾಗಿಲ್ಲ ಕೆಲವು ವ್ಯಾಪಾರಿಗಳು ಸಿ ಎಮ್ಗೆ ಪತ್ರ ಬರಿತಿದ್ದಾರೆ ಇದೆಲ್ಲ ಈ ಥರ ಮಾಡ್ತಿದ್ದಾರೆ ಅಂತ ಎಲ್ಲ ರೈಡ್ ಮಾಡಿ ಹಿಡ್ದಾಕ್ರಿ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಹಾಂ ನೋಡೋಣ ಏನು ಕಚ್ಚಾ ತೈಲ ನಮ್ಮ ಬೆಲೆ ಬೆಲೆ ನಮ್ಮ ಊಹೆಯನ್ನು ಮೀರಿ ಹೋಗ್ತಾ ಇದೆ ಹಾಗಾಗಿ ಏನೋ ನೋಡೋಣ ಏನಾದ್ರು ಮಾಡ್ತೀವಿ ಯೋಚನೆ ಮಾಡ್ತೀವಿ ಅಂತ ಅವರು ಅಂತಿದ್ದಾರೆ ಬಟ್ ಒಂದು ಹೇಳ್ತೀನಿ ಸರ್ ಅಷ್ಟೊಂದು ಆಗಬೇಕಾಗಿಲ್ಲ ಬಿಕಾಸ್ ನಮ್ದು ಎಫ್ ಸಿ ಐದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ ಗೋಧಿದು ತುಂಬ ದಾಸ್ತಾನೆ ಇರಬೇಕು ಇದೆ ಸರ್ ಹೌದು ಬಹಳ ದಾಸ್ತಾನೆ ಇರಬೇಕು ಹೌದು ಇವತ್ತು ರಿಲೀಸ್ ಇಟ್ ಅಷ್ಟೇ ಬೇರೆ ದಾರಿ ಇಲ್ಲ ಸಂಬಂದ್ ಸಂಬಂಧಪಟ್ಟಂತ ಇಲಾಖೆ ಏನ್ ಮಾಡ್ತಿದೆ ಅರ್ಥನೇ ಆಗ್ತಾ ಇಲ್ಲ ಸರ್ ಕಂಡ್ ಕಂಡದ್ದು ಎಲ್ಲದಕ್ಕೂ ಕೂಡ ಯುದ್ಧದ ಕಾರಣ ಅಂತ ಹೇಳ್ಬಿಟ್ಟು ರೇಟ್ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಕೆಳಗಡೆ ಒಂದ್ ಅಂಗಡಿ ಹೋಗ್ತಾ ಇದ್ರೆ ಅದಕ್ಕಾಗ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಕೆಲವು ಆಗ್ಬೋದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ರಿಲೇಟೆಡ್ ಇಶ್ಯೂಸ್ ಅಲ್ಲಿ ಓಕೆ ಆಗ್ಬೋದು ಅದೇ ಅದನ್ನ ಒಪ್ಕೊಳ್ಳೋ ಆಗಲ್ಲ ಎಲ್ಲಾ ವಸ್ತುಗಳಿಗೂ ಅನ್ವಯ ಎಲ್ಲಾ ಕಂಡ ಕಂಡಿದಿಕ್ಕೆಲ್ಲಾ ಮಾಡ್ಬಿಟ್ರಿ ನೋಡ್ರಪಾ ಪಿ ಡೆಬ್ಲ್ಯೂಸಿಸ್ ಬೀನವ್ರು ಕೆ ಇ ಬೀನವ್ರು ಇದು ಯುದ್ಧ ಆಗ್ತಾ ಇದೆ ಸರ್ ರೇಟ್ ಜಾಸ್ತಿ ಮಾಡೋಣ ಅಂತ ಮಾಡ್ರಿ ಹೇಳ್ತೀನಿ ನೀವ್ ಮಾಡಿರೋ ಕರೆಂಟಿಗೆ ಹ್ಮ್ ಸುಮ್ಮನೆ ಇರಿ ಸರ್ ಅವ್ರು ಅದನ್ನು ಜಾಸ್ತಿ ಮಾಡ್ಬಿಡ್ತಾರ ಹೇಳ್ತಾರಪ್ಪ ನಾವು ಜನರೇಟರ್ ಹಾಕೊಂಡ್ ಮಾಡ್ತಾ ಇದೀವಿ ಅಲ್ಲಿ ನೀರು ಎತ್ತಾಯ್ತಾ ಹಳ್ಳಿನಲ್ಲಿ ಜನರೇಟರ್ಗೆಲ್ಲ ಡೀಸೆಲ್ ಕಾಟ್ ಜಾಸ್ತಿ ಆಗಿದೆಯಪ್ಪ ಅಂತ ಹೇಳಿದ್ರು ಬೇಕಾರೆ ಯಾರು ರೀಸನ್ ಕೊಡಕೇನು ಹಿಂಗಾದ್ರೆ ಹೆಂಗೆ ನೋ ಸ್ಟಿಲ್ ಎಸ್ ಎಸ್ ನ ಕಾರ್ಕಿ ಕಾರ್ಕ್ಯೂನಲ್ಲಿ ಮೃತಪಟ್ಟ ಕನ್ನಡಿಗ ನವೀನ್ ನಿವಾಸಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ನವೀನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ ಬಳಿಕ ನವೀನ್ ಮೃತದೇಹವನ್ನು ಭಾರತ ಸರ್ಕಾರ ತರಿಸುವ ಪ್ರಯತ್ನ ಮಾಡಬೇಕು ಈ ಸಂಬಂಧ ಪ್ರಧಾನಿ ಮೋದಿಗೆ ಪತ್ರ ಬರೀತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಜೊತೆಗೆ ನಮ್ಮ ದೇಶದಲ್ಲಿ ಸರ್ಕಾರಿ ಕೋಟದಲ್ಲಿ ಮೆಡಿಕಲ್ ಸೀಟ್ ಸಿಗದ ಕಾರಣ ನವೀನ್ ಉಕ್ರೇನ್ಗೆ ಹೋಗಿದ್ರು ಅಂತ ಕೇಂದ್ರದ ವಿರುದ್ಧ ಕಿಡಿ ಕೂಡ ಕಾರಿದ್ರು ಇನ್ನು ನವೀನ್ ಜೊತೆಗೆ ಕಾರ್ಕ್ಯೂನಲ್ಲಿದ್ದ ಇದ್ದ ಚಳಗೇರಿಯ ಗೆಳೆಯರು ಇವತ್ತು ನವೀನ್ ಮನೆಗೆ ಭೇಟಿ ಕೊಟ್ಟರು ಮಗನ ಗೆಳೆಯರನ್ನ ಕಾಣ್ತಾನೆ ಅವರ ತಂದೆ ನ ತಾಯಿ ಮತ್ತು ಇಬ್ಬರು ಕೂಡ ತಬ್ಬಿ ಕಣ್ಣೀರನ್ನ ಇಟ್ರು ನವೀನನ್ನ ಕರೆತನ್ನಿ ಅಂತ ಗೆಳೆಯರು ಮೊರೆ ಇಟ್ರು ಪ್ರಯತ್ನಗಳು ನಡೀತಾ ಇದ್ದಾವೆ ಜಿಡ್ ಬಾಡಿ ಕೂಡ್ಲಿ ಕಳಿಸ್ಲಿ ಅಂತೇಳಿ ನಾನು ಒತ್ತಾಯ ಮಾಡುತ್ತೇನೆ ಪ್ರೈಮ್ ಮಿನಿಸ್ಟರ್ಗೂ ಕೂಡ ಪತ್ರ ಬರೋದು ಒತ್ತಾಯ ಮಾಡ್ತೇನೆ ಏನ್ ನವೀನ್ ಪಾಪ ಚಿಕ್ಕ ವಯಸ್ಸಿನಲ್ಲೇ ಇಂಥ ದುರಂತ ಈಡಾಗಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನೆ ಇರೋ ನಮ್ ಫ್ರೆಂಡ್ ಬೆಳಗ್ಗೆ ಇಲ್ಲ ಅಂದ್ರೆ ಸರ್ ಶಾಕ್ ಆಗುತ್ತೆ ಪ್ಲೀಸ್ ನಾವ್ ಏನಂತಂದ್ರೆ ಅವ್ನ್ ಬಾಡಿ ಹಂಗಾರ ತರ್ಸ್ಕೊಟ್ಬಿಡಿ ಸರ್ ಪೇರೆಂಟ್ಸ್ ಕಾಯ್ತಿದಾರೆ ಪಾಪ ನವೀನಿಗೋಸ್ಕರ ಸರ್ ಇದೊಂದು ಸೀರಿಯಸ್ ಮ್ಯಾಟ್ರ್ ಹೇಳ್ಬೇಕಂದ್ರೆ ಸೀರಿಯಸ್ ತಗೊಂಡ್ರಿ ಒಂದ್ ಕಡೆ ಸಿಕ್ಕಿದೆ ಮತ್ತೆ ಕರೆತರ ಸಿಕ್ಕಿದೆಯೋ ನನಗ್ ಗೊತ್ತಿಲ್ಲ ಕ್ಲಾರಿಫೈಡ್ ಸಿಎಂ ಹೇಳ್ತಿದ್ದಾರೆ ಸರ್ ಸಿಕ್ಕಿ ಐಡೆಂಟಿಫಿಕೇಶನ್ ಆಗಿ ಎಂಬಾಲ್ಮಿಂಗ್ ಆಗಿದೆ ಅಂತಾನು ಹೇಳ್ತಿದ್ದಾರೆ ಟ್ರಬಲ್ ಇಸ್ ಮೂವಿಂಗ್ ಎ ಬಾಡಿ ಅಂಡ್ ಎ ಪರ್ಸನ್ ಇಸ್ ಟು ಡಿಫರೆಂಟ್ ಥಿಂಗ್ಸ್ ಅದು ಎರಡು ಬೇರೆ ಬೇರೆ ವಿಚಾರ ಅದು ಇದ್ದು ಎಂಬಾಲ್ಮಿಂಗ್ ಆಗಿದ್ದರೆ ಗೊತ್ತಿಲ್ಲ ಮೇ ಬಿ ಯಾವ್ದಾದ್ರು ಒಂದು ಟೈಮಲ್ಲಿ ಏನಾದ್ರು ಆಗಬಹುದೇನೋ ವಾರ್ಟ್ ಟೈಮಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ಮಾಸ್ಕ್ರಿಮೇಶನ್ಸ್ ಮಾಡಿಬಿಡ್ತಾರೆ ಬೇರೆ ದಾರಿ ಇಲ್ಲ ಇಟ್ಕೊಳಕಾಗ ಗೊತ್ತಿಲ್ಲ ಈ ಕೇಸಲ್ಲಿ ಹಂಗೆ ಆಗದೆ ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಬಿಕಾಸ್ ಭಾರತ ಇಷ್ಟೆಲ್ಲ ಕೆಲಸ ಮಾಡಿದ್ದು ಅದು ಒಂದು ಕಡೆ ಗಮನ ಕೊಡಲ್ಲ ಅಂತ ನಾನು ಅನ್ಕೊಂಡಿಲ್ಲ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ನಾವು ಬಯಸಿದ ರೀತಿಯ ಕೆಲಸ ಮುಂದಕ್ಕೆ ಹೋಗ್ತಿರಲ್ಲ ಬಟ್ ಎಂಟು ದಿನ ಟೂ ಲೇಟ್ ಅವಿ ಎಂಟು ದಿನಾನ ಒಂದೂವರೆ ಸರ್ ಒಂದು ವರ್ ತಿಗಳ ಕಾದಿದ್ದಿದೆ ಬಾಡಿ ಬರಕ ಹಾ ಆಮೇಲೆ ಬಂದಿದೆ ಹಾ ಬಂದಿದೆ ಏನೋ ಆಗಿರೋ ಇಲ್ಲ ಎಂಬಲ್ಮರಿ ಆಗಿರುತ್ತೆ ಪರ್ಫೆಕ್ಟ್ ಆಗಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇದ್ರೆ ಅದೇನೋ ಇದರಲ್ಲಿ ಮಾರ್ಚರಿ ನಾಳೆ ಪಂಚ ರಾಜ್ಯಗಳ ಚುನಾವಣೆ ಬರಪ್ಪ ನಮ್ಮ ಯುದ್ಧಕ್ಕೀಗ ಈಗ ದೇಶದಲ್ಲಿ ನಮ್ಮ ಯುದ್ಧ ಇದು ಎಲ್ಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಯಾವುದೇ ಡಬಡವಾ ಅಂತ ಇರಬೇಕು ಅಂತ ಏನು ಡವಾನು ಇಲ್ಲ ಡವಾನು ಇಲ್ಲ ಎಲ್ಲ ಹೋಗಿದ್ದಾರೆ ಅವರು ಲೆಕ್ಕ ಆರ್ಟಿಗೆ ಗೊತ್ತಾಗೋಗಿದೆ ಇವ್ರನ್ನೇನು ಮಾಡ್ಕೊಳಕ್ಕಾಗಲ್ಲ ನಾನು ಅಂತ ಸುಮ್ಮನೆ ಎಕ್ಸಿಟ್ ಪೋಲ್ ಬಳಿಕ ಎಲ್ಲರೂ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಇದ್ದಾರೆ ಗೊತ್ತಿಲ್ಲ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಸಣ್ಣ ಬಹುಮತದಿಂದ ಮುಂದಕ್ಕೆ ಹೋಗ್ಬೋದು ಸರ್ಕಾರ ಮಾಡ್ಕೊಂಡ್ಬಿಡತ್ತೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರ ಆದರೆ ಪಂಜಾಬ್ನಲ್ಲಿ ಈ ಬಾರಿ ಆಮ್ ಆದ್ಮಿ ಪಕ್ಷ ಹೊಸದಾಗಿ ಅಧಿಕಾರವನ್ನು ಹಿಡಿಯತ್ತೆ ಭಾರೀ ಬಹುಮತದೊಂದಿಗೆ ಅಂತ ಲೆಕ್ಕಾಚಾರ ಇನ್ನು ಮಣಿಪುರದಲ್ಲಿ ಬಿ ಜೆ ಪಿ ಅಧಿಕಾರವನ್ನು ವಾಪಸ್ ಹಿಡಿಯುತ್ತೆ ಅಂತಿದ್ದರೆ ಉತ್ತರಾಖಂಡನಲ್ಲಿ ಕೆಲವರು ಹೇಳ್ತಾರೆ ಹಿಂಗೋ ಆಗ್ಬೋದು ಹಂಗೋ ಆಗ್ಬೋದು ಹೇಳೋಕ್ಕಾಗ್ತಿಲ್ಲ ಕಷ್ಟ ಆಗ್ತಿದೆ ಇದು ಅಂತ ಸರ್ವೆಗಳು ಹೇಳ್ತೀವಿ ಗೋವಾನಲ್ಲಿ ಎಂದಿನಂತೆ ಯಾವಾಗಲೂ ನಡೆಯುವಂತೆ ಅಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳ್ತಿದ್ದಾರೆ ಆಗಲಿ ಅದು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಈ ಮಧ್ಯೆ ಅದು ಇ ವಿ ಎಮ್ ಗಲಾಟೆ ಏನೋ ನಡೆದಿತ್ತು ಜಿಲ್ಲಾಡಳಿತಗಳದ್ದು ಅವ್ರು ಹೇಳ್ತಾರೆ ಎಲ್ಲಾ ಇ ವಿ ಎಂ ಎತ್ಕೊಂಡ್ ಹಂಗಿಲ್ಲ ಯಾವುದೋ ಒಂದ್ ಕಡೆ ಒಂದು ಎಡಿ ಇದು ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಎಡಿ ಎಂ ಬಳಸಿದ್ದ ಇ ವಿ ಎಂ ತೊಗೊಂಡು ಬೇರೆ ಎಲ್ಲಿಗೋ ಹೋಗೋ ಹೋಗಿ ಗುಜಿ ಗುಜಿಬಿಜಿ ಮಾಡ್ಕೊಂಡಿದ್ದಾರೆ ಎಲ್ಲಾ ಇ ವಿ ಎಮ್ಮು ಹಂಗೆ ಮಾಡಿದ್ದಾರೆ ಅನ್ನೋಕ್ಕಾಗಲ್ಲ ನೀವು ಒಂದು ಕಡೆ ಬಟ್ ಮಾಡಿದ್ದಾರೆ ಬಿಟ್ಟಿದಾರೆ ನೋಡಿ ಬಿಟ್ ಇದನ್ನು ಅವ್ರು ಹೇಳೋದು ಇದು ಇ ವಿ ಎಮ್ ಎಲೆಕ್ಷನ್ ಯೂಸ್ ಮಾಡಿದ್ದಲ್ಲ ಅದು ಇಲ್ಲ ಎಕ್ಸ್ಟ್ರಾ ಅಂತ ಡೆಮಾನ್ಸ್ಟ್ರೇಷನ್ ಇವ್ರು ಬಿಡ್ತಾ ಇದ್ದಾರೆ ಏನೇ ಇರ್ಬೋದು ಯಾಕೆ ಮೂವ್ ಮಾಡಬೇಕು ಚುನಾವಣೆ ಆದ್ಮೇಲೆ ತರಕ್ಕೆ ನಿಮ್ಗೆ ಬಿಡ ಗಂಟೆನು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಅದರಲ್ಲಿ ಎಲೆಕ್ಷನ್ ಕಮಿಷನ್ ಅವರು ಪಾಪ ಕರೆಕ್ಟಾಗಿ ಬರ್ಕೊಟ್ಟಿರ್ತಾರೆ ಎಲ್ಲ ಯಾವ ಓವರ್ ಎಂತ ಪೆಲಾ ಮಾಡ್ತಾನೆ ಇಂಥ ಕೆಲಸನ ಖಾಲಿ ಇದ್ವಿ ಗೊತ್ತಿಲ್ಲ ಖಾಲಿ ಕೂತಿರ್ತಾರೆ ನಡೆಯಾ ಇವತ್ತೇ ಕೆಲಸ ಮುಗಿಸ್ಕೊಂಡು ಹೋಗ್ಬೇಡ್ರ ಆ ಕಡೆಗೆ ಅಂದ್ಬಿಟ್ಟು ಹೋಗಿರ್ತಾರೆ ಅಷ್ಟೇ ಮಾಡೋ ಕೆಲಸ ಅವರುಗಳು ಆದ್ರಿಂದ ಚುನಾವಣಾ ಆಯೋಗ ಅವ್ರನ್ನ ಅವ್ರ ಮೇಲೆ ಒಂದಷ್ಟು ಕ್ರಮಾನೂ ಕೂಡ ತೊಗೊಂಡಿದೆ ಏನಾಗತ್ತೋ ಗೊತ್ತಿಲ್ಲ ನಾಳೆ ಅದು ಏನಾಗುತ್ತೋ ಬಿಡತ್ತೋ ಏನಾರು ಆಗಲಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಕರೆಕ್ಟಾಗಿ ಹೌದು ನಮ್ಮಲ್ಲಿ ಪಬ್ಲಿಕ್ ಟಿವಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಕರೆಕ್ಟಾಗಿ ಹೌದು ಸರ್ ಎಂಟು ಗಂಟೆಗೆ ತೆಗೆದ ತಕ್ಷಣ ಸ್ಟಾರ್ಟ್ ಮಾಡ್ತೀವಿ ರಿಸಲ್ಟ್ ಕೊಡೋಕ್ಕೆ ಎಲ್ಲ ಲೆಕ್ಕ ಹಾಂ ಸುಮಾರೊಂದು ನಾಲ್ಕೈದು ಗಂಟೆಗಳ ಕಾಲದ ಒಳಗಡೆಯಲ್ಲಿ ಹೆಚ್ಚು ಕಡಿಮೆ ಒಂದು ರೀತಿಯ ಫಲಿತಾಂಶಗಳ ಏನು ಅನ್ನೋದು ಒಂದು ಅರ್ಥ ಆಗಬಹುದು ನಮಗೆ ಉತ್ತರ ಪ್ರದೇಶ ಒಂದು ಚೂರು ತಡ ಆಗ್ಬೋದು ಈಚೆ ಆಚೆ ಗೊತ್ತಿಲ್ಲ ಹಾಗಾಗಿ ಅದಾಗುತ್ತೆ ನಾನು ನಿಮ್ಮ ಜೊತೆ ಬಂದು ಸೇರ್ಕೋತಾ ಇದ್ದೀನಿ ಪಬ್ಲಿಕ್ ಟಿವಿ ನ ಎಲ್ಲ ಸಹೋದ್ಯೋಗಿಗಳು ಇರ್ತಾರೆ ಆರು ಗಂಟೆಯಿಂದ ಬೆಳಗ್ಗೆ ಪ್ರಾರಂಭ ಎಸ್ ಇನ್ನು ಹಾರುವ ಶಾಸಕರು ಖ್ಯಾತಿಯ ಗೋವಾದಲ್ಲಿ ಫಲಿತಾಂಶಕ್ಕೆ ಮುನ್ನವೇ ರೆಸಾರ್ಟ್ ಪಾಲಿಟಿಕ್ಸ್ ಶುರು ಆಗ್ಬಿಟ್ಟಿದೆ ಅಂದ್ರೆ ಒಂದು ಪಕ್ಷದ ಒಂದು ಕಡೆ ಹಾರ್ತಾರಲ್ವಾ ಅದಕ್ಕೆ ಬಹುತೇಕ ಎಕ್ಸಿಟ್ ಪೋಲ್ಗಳಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ಬರಲ್ಲ ಅಂತ ಹೇಳ್ತಿರೋ ಕಾರಣ ಕಾಂಗ್ರೆಸ್ ಪಕ್ಷ ಈಗ ಎಚ್ಚೆತ್ಕೊಂಡ್ಬಿಟ್ಟಿದೆ ತಮ್ಮ ಅಭ್ಯರ್ಥಿಗಳು ಬಿಜೆಪಿ ಗಾಳಕ್ಕೆ ಸಿಲುಕಬಾರ್ದು ಅಂತ ಒಂದು ಮುಂದಾಲೋಚನೆ ಮಾಡ್ಕೊಂಡು ಎಲ್ಲರನ್ನ ರೆಸಾರ್ಟ್ಗೆ ಹಾಕೊಂಡು ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಸೊ ಇದಕ್ಕೆ ಯಾರ್ಯಾರ ಅಂತಂದ್ರೆ ನೇತೃತ್ವ ಪಿ ಚಿದಂಬರಂ ಡಿ ಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಅವರು ಈ ಕಾರ್ಯಾಚರಣೆಯನ್ನು ವಹಿಸಿಕೊಂಡಿದ್ದಾರೆ ಈಗ ಸೊ ಕಾಂಗ್ರೆಸ್ ಪಕ್ಷದ ಕಾರ್ಯತಂತ್ರವನ್ನೇ ಎ ಪಿಯು ಕೂಡ ಅನುಸರಿಸ್ತಾ ಇದೆ ತಮ್ಮ ಅಭ್ಯರ್ಥಿಗಳನ್ನು ರಹಸ್ಯ ಸ್ಥಳಕ್ಕೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಇತ್ತ ಬಿಜೆಪಿ ಸಿಕ್ಕಾಪಟ್ಟೆ ಟೆನ್ಶನ್ ಅಲ್ಲಿದೆ ನಿನ್ನೆ ಪ್ರಧಾನಿ ಭೇಟಿಯನ್ನ ಸಿ ಎಂ ಪ್ರಮೋದ್ ಸಾವಂತ್ ಭೇಟಿ ಮಾಡಿದ್ರು ಇದು ದೇವೇಂದ್ರ ಫಡ್ನವೀಸ್ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ನ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಗಿಮಿಕ್ ಅಂತ ಟೀಕೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರ ನಾವೇ ರಚಿಸೋದು ಅಂತ ವಿಶ್ವಾಸದಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಪಕ್ಷೇತರ ನಿರ್ಣಾಯಕವಾಗುವ ಸಂಭವ ಇದೆ ಅನ್ನೋ ಲೆಕ್ಕಾಚಾರಗಳು ಬಟ್ ಗೋವಾನ ಹಂಗೆ ಹೇಳಕ್ ಬರಲಾದ ಆಗಲ್ಲ ಅಂತೀರ ಸರ್ ಎಂ ಜಿ ಪಿ ಯಾವ ಕಡೆಗೆ ಹೋಗುತ್ತೆ ಗೊತ್ತಿಲ್ಲ ಅವ್ರದ್ದು ಟಿ ಎಂ ಸಿ ಜೊತೆ ಒಂದು ಅಲಯನ್ಸ್ ಇದೆ ಆದ್ರೂ ಯಾವ ಕಡೆ ತಿರ್ಕಂಡು ಹೋಗ್ತಾರ ಗೊತ್ತಿಲ್ಲ ಇನ್ನು ಪಕ್ಷೇತರನ್ ಮಾತ್ರ ಅಲ್ಲಿ ಆಗದೇ ಇಲ್ಲ ಎಲ್ಲಿ ಕರೆಕ್ಟ್ ಆಗಿ ಎಲ್ಲ ಸರಿಯಾಗತ್ತೋ ಹಸನಾಗಿ ಭೂಮಿ ಹದ ಇದೆ ಅಲ್ಲಿಗೆ ಹೋಗೋದು ಅವ್ರ ಬಿತ್ತಕ್ಕೆ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಬಿಟ್ಟು ರಚನೆ ಮಾಡೋಕೆ ಸಾಧ್ಯ ಇದೆಯಾ ಸರ್ ಗೋವಾ ಪರಿಸ್ಥಿತಿ ಆಮ್ ಆದ್ಮಿ ಮತ್ತೆ ಇವರೆಲ್ಲ ಉಳಿದರೆಲ್ಲ ಸೀಟೇ ಬರಲ್ಲ ಅವ್ರಗಳಿಗೆ ಬರಕ್ ಆಗೋ ಅಷ್ಟ್ರೆ ಯಾರು ಒಬ್ಬರ ನೇತೃತ್ವದಲ್ಲೇ ಆಗ್ಬೇಕು ಮೂರನೇದು ನೀವ್ ಇವತ್ತು ಇಬ್ರು ಬಿಜೆಪಿ ನವರೋ ಕಾಂಗ್ರೆಸ್ನವರೋ ಅಥವಾ ರೆಸಾರ್ಟ್ ಅಲ್ಲಿ ಕೂರ್ಸ್ಕೊತೀರಿ ಎಷ್ಟ್ ದಿನ ಅಲ್ಲಿಲ್ಲ ಮುಂದಕ್ಕೆ ಹೋಗ್ಬಿಟ್ಟಿದಿವ್ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿಲ್ಲ ಕರ್ನಾಟಕದ್ದು ಏನ್ ಗೋವಾ ಪಕ್ದಲ್ಲಿದ್ದೀರಿ ಸುಮ್ನೆ ಯೂಸ್ಲೆಸ್ ಪ್ಲಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ಎಲ್ಲ ಮುಗಿದ್ಮೇಲೆ ರಾಜೀನಾಮೆ ಕೊಡ್ಸ್ಕೊತೀವಪ್ಪ ಇಲ್ಲ ಆಗ್ತಲ್ಲ ಮಾಡ್ಲಿಲ್ವಾ ಹೌದು ಮತ್ತೆ ಅಲ್ಲಿ ಇಲ್ಲೂ ಡಿ ಕೆ ಶಿವಕುಮಾರ್ ನೇತೃತ್ವ ವಹಿಸ್ಕೊಂಡಿದ್ರು ಸರ್ ಏನು ಮಾಡಕ್ ಯಾರು ಯಾರ ಹೊಸ್ಕೊಂಡ್ರು ಏನಪ್ಪಾ ಹೋಗ್ಬೇಕು ಅನ್ನೋ ಓದ್ತಾ ಇರ್ತಾವ್ ಕೇಳಿಸ್ಕೊಳೋ